ನಮಸ್ಕಾರ, ನಾನು ಪುಷ್ಪಲತಾ ರಾವ್ ಮಂದಾರವೇಲು. ಮಕ್ಕಳಿಗಾಗಿ ಒಂದು ಸಣ್ಣ ಕತೆ, ಹನುಮಂತನ ಕತೆ. ಹನುಮಂತ ಹುಟ್ಟಿಸಾನೆ, ಅಂಜನಾ ದೇವಿ ಅವನ ತಾಯಿ, ಕೇಸರಿ ರಾಜ ಅವನ ಅಪ್ಪ. ಹುಟ್ಟಿದ ಕೂಡಲೇ ಅವನಿಗೆ ಜೋರು ಹಸಿವೆ. ಅವ ಅಂಜನ ಮಲಗಿರ್ತಾಳೆ, ಇವನಿಗೆ ಹಸಿವೆ ಆಯಿತು. ಆಚೆ ಈಚೆ ಆಚೆ ಈಚೆ ಹುಟ್ಟಿದ ಕೂಡಲೇ ಅವನು ಬೆಳೆಯುವುದೇ ನೋಡ್ತಾನೆ ನೋಡ್ತಾನೆ, ಆಕಾಶಕ್ಕೆ ನೋಡ್ತಾನೆ ಮೇಲೆ ಹೊರಗೆ ಅಶವ ಸೂರ್ಯನನ್ನು ಕಾಣ್ತದೆ ಅವನಿಗೆ. ಓ, ಇದೇನೋ ಒಂದು ಹಣ್ಣು ಅಂತ ಹೇಳಿಕೊಂಡು ಹಾರ್ತಾನೆ ಮೇಲೆ, ಹಿಡೀಲಿಕ್ಕೆ ತಕೊಳ್ಳಿಕ್ಕೆ ಹಾರ್ತಾನೆ. ಹಾರಿ ಹಾರಿ ಮೇಲೆ 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 ಹೋಗ್ತಾನೆ. ಎಲ್ಲ ಗ್ರಹಗಳು ಎಲ್ಲ ನೋಡ್ತಾರೆ, ಇದೆಂತಪ್ಪ ವಿಚಿತ್ರ ಅಂತ ಹೇಳಿಕೊಂಡು ಹೋಗ್ತಾನೆ 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 ಮೇಲೆ ಹೋಗ್ತಾನೆ. ಸೂರ್ಯನನ್ನು ಹಿಡೀಲಿಕ್ಕೆ ಹೋಗ್ತಾನೆ. ಅಷ್ಟಾಗುವಾಗ ದೇವೇಂದ್ರ ನೋಡ್ತಾನೆ. ದೇವೇಂದ್ರ ನೋಡಿ ಅವನಿಗೆ ಹೆದರಿಕೆ ಆಗ್ತದೆ. ಈಗ ಸೂರ್ಯನನ್ನು ಹಿಡಿದು ಇವಾಗ ಉರಿದು ಹೋಗ್ತಾನಲ್ಲ, ಅದಕ್ಕಾಗಿ ಏನು ಮಾಡ್ತಾನೆ, ವಜ್ರಾಯುಧ ಬೀಸಿ ಅವನಿಗೊಂದು ಹೊಡಿತಾನೆ. ಹೊಡೆದ ಕೂಡಲೇ ಅವನ ಮುಖಕ್ಕೆ ಬಡಿತದೆ ಅದು ವಜ್ರಾಯುಧ. ಪಾಪ ಮಗು ಕೆಳಗೆ ಬೀಳ್ತದೆ ಭೂಮಿಗೆ. ಭೂಮಿಗೆ ಬಿದ್ದ ಕೂಡಲೇ ಅವನಿಗೆ ಸ್ಮೃತಿ ತಪ್ತದೆ. ಅಷ್ಟಾಗುವಾಗ ಇವರೆಲ್ಲ ಓಡಿ ಬರ್ತಾರೆ, ಅವನ ಅಪ್ಪ ಅವನ ಸಂಬಂಧಿಕರು ಎಲ್ಲ ಓಡಿ ಬರ್ತಾರೆ. ಅಯ್ಯೋ ಮಗು ಹೀಗಾಯ್ತಲ್ಲ ಹೀಗಾಯ್ತ, ಅವನಿಗೆ ಸಿಟ್ಟು ಬರ್ತದೆ. ಅವನು ವಾಯುದೇವನ ವರದಿಂದ ಹುಟ್ಟಿದ ಮಗು, ಅದಕ್ಕಾಗಿ ವಾಯುದೇವನಿಗೂ ಸಿಟ್ಟು ಬರ್ತದೆ. ಅವನು ಅವನನ್ನು ಹಿಡ್ಕೊಂಡು ಒಂದು ಗುಹೆಯೊಳಗೆ ಹೋಗಿ ಕೂತ್ಕೊಳ್ತಾನೆ. ಹೊರಗೆ ಗಾಳಿಯೇ ಇಲ್ಲ, ಪ್ರಾಣ ಸಂಚಾರವೇ ಇಲ್ಲ, ಯಾರಿಗೂ ಇದಿಲ್ಲ, ಉಸಿರೇ ಇಲ್ಲ ಎಲ್ಲರಿಗೂ ಎಲ್ಲರಿಗೂ. ಆವಾಗ ಪುನಃ ದೇವತೆಗಳಿಗೆ ಹೆದರಿಕೆ ಆಗ್ತದೆ. ಅಯ್ಯೋ ಇನ್ನೆಂತ ಮಾಡುದು ಹೇಳಿಕೊಂಡು ವಾಯುವನ್ನು ಹುಡುಕ್ತಾರೆ ಹುಡುಕ್ತಾರೆ, ಎಲ್ಲಿಯೂ ಸಿಗುವುದಿಲ್ಲ. ಕಡೆಗೆ ದೇವೇಂದ್ರ ಹುಡುಕಿ ಹುಡುಕಿ ಒಂದು ಗುಹೆಯೊಳಗೆ ಅವನ ಹತ್ರ ಹೇಳ್ತಾನೆ, ಬಾ ಹೊರಗೆ ಬಾ ಹೊರಗೆ, ನಾನು ಬರುವುದಿಲ್ಲ, ನನ್ನ ವರಪುತ್ರನನ್ನು ನೀವು ಹೀಗೆ ಮಾಡಿದ್ರಲ್ಲ, ನಾನು ಬರುವುದಿಲ್ಲ ಹೇಳ್ತಾನೆ. ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಬಂದು ಅವನ ಹತ್ರ ದಮ್ಮಯ ಹಾಕಿ ಅವನನ್ನು ಹೊರಗೆ ಬರೆಸಿ ಮಗುವಿಗೆ ಪ್ರಾಣ ಕೊಡ್ತಾರೆ. ಹಾಗೆ ಆ ಉಬ್ಬಿದ ಅವನ ದವಡೆ ಮತ್ತೆ ಸಣ್ಣಗಾಗಲೇ ಇಲ್ಲ, ಅದಕ್ಕಾಗಿ ಅವನನ್ನು ಹನುಮಂತ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಹನು ಅಂದರೆ ದವಡೆ, ಅದು ಉಬ್ಬಿದಲ್ಲ. ಹಾಗ ಮತ್ತೆ ದೇವೇಂದ್ರ ಅವನ ಹತ್ರ ಎಲ್ಲ ಕೇಸರಿ ಹತ್ರ ಅಂಜನನ ಹತ್ರ ಎಲ್ಲ ಕ್ಷಮೆ ಕೇಳ್ತಾರೆ. ತುಂಬ ಹಣ್ಣು ಹಂಪಲು ಅದು ಇದು ಎಲ್ಲ ಕೊಡ್ತಾರೆ. ಅವನು ತುಂಬ ತಂಟೆಕೋರ, ಸ್ವಲ್ಪ ದೊಡ್ಡದಾದ್ಮೇಲೆ ಋಷಿಗಳಿಗೆಲ್ಲ ಅವನು ಪದ್ರ ಕೊಡಲಿಕ್ಕೆ ಶುರು ಮಾಡಿದ್ರು. ಅಷ್ಟಾಗುವಾಗ ಋಷಿಗಳು ಅವನಿಗೆ ಒಂದು ಶಾಪ ಕೊಡ್ತಾರೆ, ನಿನ್ನ ಶಕ್ತಿ ನಿನಗೆ ಗೊತ್ತಾಗದೇ ಹೋಗಲಿ, ನಿನಗೆ ಯಾರಾದರೂ ಹೇಳಿದರೆ ಮಾತ್ರ ನಿನ್ನ ಶಕ್ತಿ ನಿನಗೆ ಗೊತ್ತಾಗಬೇಕು ಅಂತೇಳಿ. ಹಾಗೆ ಆದಮೇಲೆ ಅವನು ಸ್ವಲ್ಪ ತಂಟೆ ಕಡಿಮೆ ಮಾಡಿಕೊಳ್ತಾನೆ. ಅವನ ಶಕ್ತಿಯೇ ಅವನಿಗೆ ಗೊತ್ತಿರುವುದಿಲ್ಲ, ಯಾರಾದರೂ ಯಾರು ಅನ್ನಂಗೆ ಮಾಡಲಿಕ್ಕೆ ಕೊಡ್ತದಾ ಅಂಥೇಳಿ ಅವನಿಗೆ ಡೌಟ್. ಮತ್ತೆ ಯಾರಾದರೂ ಹೇಳಬೇಕು ಅವನಿಗೆ, ಹನುಮಂತ ಅದು ನೀನು ಮಾಡ್ತಿ, ಅದನ್ನು ತೆಗಿತಿ, ಅದನ್ನು ಮಾಡ್ತಿ ಅಂತ ಹಾಗೆ ಹೇಳಿದರೆ ಮಾತ್ರ ಅವನಿಗೆ ಮಾಡಲಿಕ್ಕೆ ಆಗ್ತದೆ ಅಂತ. ಹನುಮಂತ ತಂಟೆಕೋರ, ಅವನನ್ನು ನಾವು ಸ್ಮರಿಸೋಣ. ಹನುಮಾನ್ ಅಂಜನಾಪುತ್ರ ವಾಯುಪುತ್ರ ಮಹಾಬಲ ರಾಮಪ್ರಿಯ ಅರ್ಜುನದ ಕಪಿಂಗಾಕ್ಷ ಅಮಿತ ವಿಕ್ರಮ ಉದಧಿಕ್ರಮಣ ಸೀತಾ ಶೋಕ ವಿನಾಶಕ ಲಕ್ಷ್ಮಣ ಪ್ರಾಣದಾತ ದಶಗ್ರೀವ ದರ್ಪಜ್ಞ ಮಾರುತಿ ನಿನಗೆ ನಮಸ್ತೆ ನಮಸ್ತೆ ನಮಸ್ತೆ.